ಮಾಜಿ ಸಿಎಂ ಒಬ್ಬರಿಗೆ ಒಂದು ಕ್ಷೇತ್ರ ಸಿಗೋದು ಇಷ್ಟೊಂದು ಕಷ್ಟ ಆಯ್ತು ಅಂತ ಅನ್ಸುತ್ತೆ? ಅದು ನಾನು ಸಿದ್ದರಾಮಯ್ಯನವರು ಎಲ್ಲಿ ನಿಲ್ತಾರೆ ಅನ್ನೋದ್ರ ಬಗ್ಗೆ ಲಘುವಾಗಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಬಟ್ ಇದನ್ನು ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಪ್ಲಸ್ ಸಿದ್ದರಾಮಯ್ಯರೊಬ್ಬ ಮುಖ್ಯಮಂತ್ರಿ ಆದಂಥವರು ಈ ಒಂದು ಚುನಾವಣೆಗೆ ನಿಲ್ತಕ್ಕಂಥ ವಿಷಯವನ್ನು ಕಳೆದ 6-7 ತಿಂಗಳಿಂದ ಈ ರೀತಿಯ ಒಂದು ಹೊರಗಡೆ ಜನಗಳಲ್ಲಿ ಒಂದು ರೀತಿಯ ಚರ್ಚಾಸ್ಪದವಾದಂಥ ರೀತಿಯಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದು ಬೇಕಿರಲಿಲ್ಲ. ರಾಷ್ಟ್ರೀಯ ಒಂದು ಪಕ್ಷದಲ್ಲಿ ಈ ಮಟ್ಟಕ್ಕೆ ನಡೆದಿರತಕ್ಕಂಥ ಬೆಳವಣಿಗೆ ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ಜನಗಳಲ್ಲಿ ಅವರ ಈಗಿನ ಈ ರೀತಿಯ ಒಂದು ತೀರ್ಮಾನಗಳು ಒಂದು ರೀತಿಯ ಬಾಲಿಷವಾಗಿದೆಯೋ ಇಲ್ಲ ಇದು ಅವರ ಶಕ್ತಿ ಕುಂದಿರತಕ್ಕಂಥದ್ದು ಅವರಲ್ಲೇ ಒಂದು ವಿಶ್ವಾಸದ ಕೊರತೆ ಇದೆಯೋ ಅಂತಕ್ಕಂಥದ್ದು ಜನ ಮಾತಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಮಟ್ಟದ್ದು ಆಗಬಾರದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಮಾಜಿ ಸಿಎಂ ಒಬ್ಬರಿಗೆ ಒಂದು ಕ್ಷೇತ್ರ ಸಿಗೋದು ಇಷ್ಟೊಂದು ಕಷ್ಟ ಆಯಿತು ಅಂತ ಅನ್ಸುತ್ತೆ? ಅದು ನಾನು ಸಿದ್ದರಾಮಯ್ಯನವರು ಎಲ್ಲಿ ನಿಲ್ತಾರೆ ಅನ್ನೋದ್ರ ಬಗ್ಗೆ ಲಘುವಾಗಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಬಟ್ ಇದನ್ನು ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಪ್ಲಸ್ ಸಿದ್ದರಾಮಯ್ಯರೊಬ್ಬ ಮುಖ್ಯಮಂತ್ರಿ ಆದಂಥವರು ಈ ಒಂದು ಚುನಾವಣೆಗೆ ನಿಲ್ತಕ್ಕಂಥ ವಿಷಯವನ್ನು ಕಳೆದ 6-7 ತಿಂಗಳಿಂದ ಈ ರೀತಿಯ ಒಂದು ಹೊರಗಡೆ ಜನಗಳಲ್ಲಿ ಒಂದು ರೀತಿಯ ಚರ್ಚಾಸ್ಪದವಾದಂಥ ರೀತಿಯಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದು ಬೇಕಿರಲಿಲ್ಲ. ರಾಷ್ಟ್ರೀಯ ಒಂದು ಪಕ್ಷದಲ್ಲಿ ಈ ಮಟ್ಟಕ್ಕೆ ನಡೆದಿರತಕ್ಕಂಥ ಬೆಳವಣಿಗೆ ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ಜನಗಳಲ್ಲಿ ಅವರ ಈಗಿನ ಈ ರೀತಿಯ ಒಂದು ತೀರ್ಮಾನಗಳು ಒಂದು ರೀತಿಯ ಬಾಲಿಷವಾಗಿದೆಯೋ ಇಲ್ಲ ಇದು ಅವರ ಶಕ್ತಿ ಕುಂದಿರತಕ್ಕಂಥದ್ದು ಅವರಲ್ಲೇ ಒಂದು ವಿಶ್ವಾಸದ ಕೊರತೆ ಇದೆಯೋ ಅಂತಕ್ಕಂಥದ್ದು ಜನ ಮಾತಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಮಟ್ಟದ್ದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ.